ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಕಚೇರಿಯಲ್ಲಿ ನಾಗೇಂದ್ರಗೆ ಅಧಿಕಾರಿಗಳು ಡ್ರೀಲ್ ನಡೆಸ್ತಾ ಇದ್ದಾರೆ ನಿರಂತರವಾಗಿ. ನನ್ನ ಪಾತ್ರ ಇಲ್ಲ, ನನಗೇನು ಗೊತ್ತಿಲ್ಲ ಅಂತ ಸಬೂಬನ್ನು ಕೊಡ್ತಾ ಇರುವಂಥದ್ದು. ಇಡೀ ಸಾಲು ಸಾಲು ಪ್ರಶ್ನೆಗಳಿಗೆ ನಾಗೇಂದ್ರ ಕಡೆಯಿಂದ ಬರ್ತಾ ಇರುವಂತಹ ಒಂದೇ ಒಂದು ಉತ್ತರ, ನನಗೊತ್ತಿಲ್ಲ. ಏನು ಮಾಡ್ಕೋತೀರಿ ನೀವು, ನನಗೊತ್ತಿಲ್ಲ, ಆ ರೀತಿಯ ಉತ್ತರ. ಶಾಂತಿನಗರ ಇಡಿ ಕಚೇರಿಯಲ್ಲಿ ನಾಗೇಂದ್ರ ಅವರ ವಿಚಾರಣೆ ನಿರಂತರವಾಗಿ ನಡೀತಾ ಇದೆ. ಪ್ರಶ್ನೆಗಳ ಸುರಿಮಳೆ ಇದೆ. ಆ ಎಲ್ಲ ಪ್ರಶ್ನೆಗಳಿಗೆ ಯಾವುದೇ ರೀತಿಯಾಗಿ ಉತ್ತರ ಕೊಡ್ತಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಅವರೇ ಹೇಳಬೇಕು ಯಾವ ಕಾರಣಕ್ಕಾಗಿ ಉತ್ತರವನ್ನು ಕೊಡ್ತಿಲ್ಲ ಅಂತೇಳಿ. ನನಗೊತ್ತಿಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ವಾಲ್ಮೀಕಿ ಬಹುಕೋಟಿಯ ವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತಡರಾತ್ರಿ ಇಡಿಯಿಂದ ಮಾಜಿ ಸಚಿವರ ಬಂಧನ ಆಗತ್ತೆ. ಹಗರಣ ಸಂಬಂಧ ಹೆಚ್ಚಿನ ವಿಚಾರಣೆ ಇರುವಂತಹ ಹಿನ್ನೆಲೆಯಲ್ಲಿ ನೋಡಿ, ನಾಗೇಂದ್ರನನ್ನು ಈಗಾಗಲೇ ಇಡಿ ಅಧಿಕಾರಿಗಳು ಕೂಡ ವಶಕ್ಕೆ ಪಡೆದು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ದಾಳಿ ವೇಳೆ ಪತ್ತೆ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ, ಅಂದರೆ ಕೆಲವೊಂದಿಷ್ಟು ದಾಖಲೆಗಳೇನು ಪತ್ತೆ ಆಗಿದೆಯಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ಅಥವಾ ಆ ದಾಖಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹಜವಾಗಿ ಪ್ರಶ್ನೆ ಕೇಳಲಾಗತ್ತೆ, ಅದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಸಿಗ್ತಿಲ್ಲ ಅನ್ನೋದು. ನಾಗೇಂದ್ರನನ್ನ ವಿಚಾರಣೆಗೆ ಈಗಾಗಲೇ ಅಧಿಕಾರಿಗಳು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ, ಬಂಧನಕ್ಕೆ ಒಳಗಾಗಿದ್ದಾರೆ. ಆದರೂ ಕೂಡ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇಲ್ಲ. ದಾಳಿ ವೇಳೆ ಹಲವು ರೀತಿಯ ದಾಖಲೆಗಳು ಕೂಡ ಪತ್ತೆ ಆಗಿವೆ. ಆದರೆ ಆ ದಾಖಲೆಯ ಸಂಬಂಧಪಟ್ಟಂತೆ ಆ ದಾಖಲೆಯ ವಿಚಾರವಾಗಿ ಇವರಿಗೆ ಪ್ರಶ್ನೆ ಸಹಜವಾಗಿ ಕೇಳಲಾಗತ್ತೆ. ಆದರೆ ಆ ದಾಖಲೆಗೆ ಸಂಬಂಧಪಟ್ಟಂತೆ ಉತ್ತರ ಇವರ ಕಡೆಯಿಂದ ಸಿಗ್ತಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಸೊ ವಾಲ್ಮೀಕಿಯಲ್ಲಿ ಅಂದರೆ ಅಭಿವೃದ್ಧಿಯ ಹಗರಣದಲ್ಲಿ, ಅಭಿವೃದ್ಧಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂಥ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಜನ ಭಾಗಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಕಾರಣಕ್ಕಾಗಿ ಈತ ಬಾಯಿ ಬಿಡ್ತಿಲ್ವಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪ್ರಶ್ನೆ ಕೇಳ್ತಾ ಇದ್ರು ಕೂಡ ಯಾಕೆ ಇವರು ಉತ್ತರವನ್ನು ಕೊಡ್ತಿಲ್ಲ ಅನ್ನೋದು ಸಹಜವಾಗಿ ಅನುಮಾನ ಇರುವಂಥದ್ದು. ಬಟ್ ಸುಮ್ಮನೆ ಅಂತೂ ಬಿಡೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್, ನೇರ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಈಗ ನಿನ್ನೆಯಿಂದ ನಿರಂತರವಾಗಿ ಇವರಿಗೆ ಪ್ರಶ್ನೆಯ ಮೇಲೆ ಪ್ರಶ್ನೆ ಕೇಳಲಾಗ್ತಾ ಇದೆ, ಆದರೂ ಕೂಡ ಇವರಿಂದ ಉತ್ತರ ಸಿಗ್ತಿಲ್ಲ ಅಂತೇಳಿ, ಯಾಕೆ ಉತ್ತರವನ್ನು ಕೊಡ್ತಾ ಇಲ್ಲ? ಉತ್ತರ ಕೊಟ್ಟಿಲ್ಲ ಅಂದರೆ ಅಧಿಕಾರಿಗಳು ಸುಮ್ಮನಾಗ್ಬಿಡ್ತಾರಾ ಹೇಗೆ ಅಂತೇಳಿ? ಹೇಮಕುಮಾರ್, ಈಗಾಗಲೇ ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಈಗಾಗಲೇ ನಾಗೇಂದ್ರ ಅವರನ್ನು ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈ ಒಂದು ಹಗರಣದಲ್ಲಿ ನಾಗೇಂದ್ರ ಅವರ ಇನ್ವಾಲ್ವ್ಮೆಂಟ್ ಇದೆ ಅಂತೊಂದು ಮೇಲ್ನೋಟಕ್ಕೆ ಸಾಬೀತಾಗ್ತದೆ. ಹೀಗಾಗಿಯೇ ಇಡಿ ಅಧಿಕಾರಿಗಳು ಇವರ ಸಂಬಂಧಪಟ್ಟಂತಹ ಅಕೌಂಟ್ಗಳಾಗಿರಬಹುದು ಮತ್ತು ದಾಖಲೆಗಳನ್ನಾಗಿರಬಹುದು ಪರಿಶೀಲನೆಯನ್ನು ನಡೆಸಿ ನಿನ್ನೆ ರಾತ್ರಿ ಬಂಧನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಬಂಧಿಸಿ ಅವರನ್ನು ಜಡ್ಜ್ ಮನೆಗೂ ಕೂಡ ಹಾಜರುಪಡಿಸಿ 6 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇವತ್ತು ಕೂಡ ಇಡಿ ಕಚೇರಿಗೆ ಮಾರ್ನಿಂಗ್ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲೂ ಕೂಡ ನಾಗೇಂದ್ರ ಈ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ ಅನ್ನೋ ಒಂದು ಧಾಟಿಯಲ್ಲೇ ಮಾತನಾಡ್ತಾ ಇದ್ದರು. ಹೀಗಾಗಿ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆ ಕೊಟ್ಟ ನಂತರ ಅವರನ್ನ ನೇರವಾಗಿ ಆ ಇಡಿ ಕಚೇರಿ ಅಧಿಕಾರಿಗಳು ಒಳಗಡೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಿನ್ನೆಯಿಂದಲೂ ಕೂಡ ಸಾಲು ಸಾಲು ಪ್ರಶ್ನೆಗಳನ್ನು ಇಟ್ಟುಕೊಂಡು ಅವರಿಂದ ಉತ್ತರ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿಯಲ್ಲೂ ಕೂಡ ಸಮಂಜಸವಾದ ಉತ್ತರಗಳು ಕೂಡ ಬಂದಿಲ್ಲ. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ನಾಗೇಂದ್ರ ಆಪ್ತ ನೆಕ್ಕುಂಟಿ ನಾಗರಾಜ್ ಆಗಿರ್ಬೋದು, ಸತ್ಯನಾರಾಯಣ ವರ್ಮ ಆಗಿರಬಹುದು ಮತ್ತು ಇನ್ನುಳಿದಂತಹ ಆರೋಪಿಗಳು ನೀಡಿರುವಂತಹ ಮಾಹಿತಿಯ ಮೇರೆಗೆ ನಾಗೇಂದ್ರ ಅವರನ್ನು ಬಂಧಿಸಲಾಗಿರುವಂಥದ್ದು ಅನ್ನೋ ಒಂದು ಮಾಹಿತಿ ಕೂಡ ಸಿಗ್ತಾ ಇದೆ. ಈಗಾಗಲೇ ಅನೇಕ ರೀತಿಯಲ್ಲಿ ನಾಗೇಂದ್ರ ಬ್ಯಾಂಕ್ ಖಾತೆಗಳಾಗಿರಬಹುದು ಮತ್ತು ಅವರ ಮನೆಯಲ್ಲಿ ಸಿಕ್ಕಂತಹ ದಾಖಲೆಗಳಾಗಿರಬಹುದು ಎಲ್ಲ ರೀತಿಯಲ್ಲೂ ಕೂಡ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ನಾಗೇಂದ್ರ ಅವರದು ಇಲ್ಲಿ ಮೇಲ್ನೋಟಕ್ಕೆ ತಪ್ಪಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿಯೇ ಅಧಿಕಾರಿಗಳು ಇವರನ್ನ ಬಂಧನ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಸದ್ಯಕ್ಕೆ ಇಡಿ ಅಧಿಕಾರಿಗಳ ಪ್ರಶ್ನೆಗೆ ಯಾವುದೇ ರೀತಿಯಲ್ಲೂ ಕೂಡ ಸಕಾರಾತ್ಮಕವಾದ ಉತ್ತರವನ್ನು ಕೊಡೋದಕ್ಕೆ ನಾಗೇಂದ್ರ ಅವರು ಕೂಡ ಹಿಂದೇಟನ್ನು ಹಾಕ್ತಾ ಇದ್ದಾರೆ. 6 ದಿನಗಳ ಕಾಲ ಕಸ್ಟಡಿಗೆ ತೆಗೆದುಕೊಳ್ಳಲಾಗಿದೆಯಲ್ಲ, ಈ ಸಂದರ್ಭದಲ್ಲೂ ಕೂಡ ನಾಗೇಂದ್ರ ಅವರಿಂದ ಕೆಲವೊಂದು ಮಾಹಿತಿಗಳನ್ನು ಪಡೆದುಕೊಂಡು ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾರೆ. ಮತ್ತು ನಾಗೇಂದ್ರ ಹೇಳುವಂತಹ ಪ್ರತಿ ಹೇಳಿಕೆಯನ್ನು ಕೂಡ ವಿಡಿಯೋ ರೆಕಾರ್ಡ್ ಮಾಡೋ ಮುಖಾಂತರವಾಗಿ ಸಾಕ್ಷಿಗಳನ್ನಾಗಿ ಕೂಡ ಇಟ್ಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಈಗಾಗಲೇ ಅನೇಕರನ್ನು ಬಂಧನ ಮಾಡಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು SIT ತಂಡ ಮಾಡ್ತಾ ಇದೆ. ಆದರೆ ಇಲ್ಲಿ ನಾಗೇಂದ್ರ ಅವರ ಪಾತ್ರ ಅಂತಂದರೆ
ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ಖಾತೆಗಳನ್ನು ತೆರೀಬೇಕು, ನಕಲಿ ಖಾತೆಗಳಿಗೆ ಅಕೌಂಟ್ಗೆ ಏನೋ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒತ್ತಡವನ್ನು ಹೇರಿದ್ರು ಅನ್ನೋ ಒಂದು ಆರೋಪ ಕೂಡ ಇರುವಂಥದ್ದು. ಹೀಗಾಗಿ ಇದರಲ್ಲಿ ಬಂದಂತಹ ಹಣವನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ ಲಿಕ್ವಿಡ್ ಕ್ಯಾಶ್ ಮುಖಾಂತರವಾಗಿ ಅನ್ನೋದು ಕೂಡ ಅನುಮಾನ ಕೂಡ ವ್ಯಕ್ತವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿಯೇ ಆರೋಪಿಗಳನ್ನು ಬಂಧನ ಮಾಡುವಂಥ ಅಂತಂದರೆ ಇದಕ್ಕೂ ಮುಂಚೆ 11 ಆರೋಪಿಗಳನ್ನು ಬಂಧನ ಮಾಡಲಾಗಿತ್ತು. ಎಸ್ ಐ ಟಿ ತಂಡ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇತ್ತು. ಈಗ ನಾಗೇಂದ್ರ ಅವರ ಸರದಿ, ನಾಗೇಂದ್ರ ಅವರನ್ನ ಬಂಧನ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಇದುವರೆಗೂ ಕೂಡ ಅವರಿಂದ ಯಾವುದೇ ರೀತಿಯಲ್ಲೂ ಕೂಡ ಸ್ಪಷ್ಟವಾದಂತಹ ಉತ್ತರಗಳು ಕೂಡ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರಿಗೆ ಇರುವಂತಹ ಕಾಲಾವಕಾಶ ಅಂದರೆ 6 ದಿನ ಕಸ್ಟಡಿಯಲ್ಲಿರ್ತಾರೆ ನಾಗೇಂದ್ರ, ಅಲ್ಲಿವರೆಗೂ ಕೂಡ ಇವರಿಗೆ ಸಂಬಂಧಪಟ್ಟಂತಹ ಅಂತಂದರೆ ಈ ಒಂದು ನಿಗಮಕ್ಕೆ ಇವರೇ ಸಚಿವರಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ಇವರ ಅಂಡರೇ ಬರೋದ್ರಿಂದ ಇಷ್ಟೊಂದು ಕೋಟಿಯ ಅವ್ಯವಹಾರ ಆದ್ರೂ ಕೂಡ ನಿಮ್ಮ ಗಮನಕ್ಕೆ ಬಂದಿರಲಿಲ್ವಾ? ಅಧಿಕಾರಿಗಳಿಗೆ ನೀವು ಒತ್ತಡ ತಂದ್ರ ಏನು ಹೊಸ ಹೊಸ ಅಕೌಂಟ್ಗಳು ಕ್ರಿಯೇಟ್ ಆಗಿತ್ತಲ್ಲ ಬ್ಯಾಂಕ್ನಲ್ಲಿ, ಅವು ನಿಮ್ಮ ಬೇನಾಮಿ ಖಾತೆಗಳ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಆದರೆ ಇದುವರೆಗೂ ಕೂಡ ನಾಗೇಂದ್ರ ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಲ್ಲೂ ಕೂಡ ಸಂಬಂಧ ಇಲ್ಲ, ನನ್ನ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇಲ್ಲ ಅನ್ನೋ ಒಂದು ಉತ್ತರವನ್ನೇ ಕೊಡ್ತಾ ಇರುವಂಥದ್ದು. ಹೀಗಾಗಿಯೇ ಸಾಲು ಸಾಲು ಪ್ರಶ್ನೆಗಳನ್ನು ಇಟ್ಕೊಂಡು ಅಧಿಕಾರಿಗಳು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ನಾಗೇಂದ್ರ ಅವರು ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡದೆ ಹೋದ ಸಂದರ್ಭದಲ್ಲಿ ಅವರದೇ ಆದಂತಹ ಸ್ಟೈಲಲ್ಲಿ ಅಂತಂದರೆ ಇವರ ಮೊಬೈಲನ್ನು ಸೀಸ್ ಮಾಡೋದಾಗಿರ್ಬೋದು, ಮುಂದಿನ ದಿನಮಾನಗಳಲ್ಲಿ ಇವರು ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದರು ಆ ರೀತಿಯಲ್ಲೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಮತ್ತು ಬ್ಯಾಂಕ್ ಖಾತೆಗಳ ಸಂಪೂರ್ಣ ಈಗಾಗಲೇ ಮತ್ತಿಕೆರೆಯಲ್ಲಿ ಇರುವಂತಹ ICICI ಬ್ಯಾಂಕ್ನ ಅಕೌಂಟ್ ಏನಿದೆ ಅದನ್ನು ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಿದರು. ಅದರಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿರೋ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿತ್ತು. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಇನ್ನಷ್ಟು ವಿಶ್ವನಾಥ್ ಇದರ ಜೊತೆಗೆ ಶಾಸಕರಾದ ದದ್ದಲ್ ಅವರು ಅಂದ್ರೆ ಈ ಬಸನಗೌಡ ದದ್ದಲ್ ನಾಪತ್ತೆ ಆಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ನಿನ್ನೆ SIT ಅವರು ಕೂಡ ಅದನ್ನ ಕರೆಸಿ ವಿಚಾರಣೆ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಈಗ ED ಕಡೆಯಿಂದ ವಿಚಾರಣೆ ಆಗುತ್ತಾ ಹೇಗೆ ಅಂದ್ರೆ ಅವ್ರನ್ನ ಕರೆಸಿಕೊಳ್ಳುವಂತ ಸಾಧ್ಯತೆ ಇದೆಯಾ? ಹೇಮಕುಮಾರ್, ಖಂಡಿತವಾಗಲು ಈಗಾಗಲೇ ಬಸನಗೌಡ ದದ್ದಲ ನಿನ್ನೆ ED ಅಧಿಕಾರಿಗಳು ನನ್ನನ್ನು ಬಂಧನ ಮಾಡ್ತಾರೆ ಅನ್ನೋ ಒಂದು ಭಯದಲ್ಲಿಯೇ SIT ಅಧಿಕಾರಿಗಳ ಮುಂದೆ ವಿಚಾರಣೆಗೂ ಕೂಡ ಹಾಜರಾಗಿದ್ದರು. 10:30 ಅವರು ವಿಚಾರಣೆಗೆ ಹಾಜರಾಗ್ತಾರೆ, ಸಂಜೆ ಮೇಲೆ ಅವರು SIT ಕಚೇರಿಯಿಂದ ಹೊರಡ್ತಾರೆ. ಇದಕ್ಕೂ ಮುಂಚೆ ED ಅಧಿಕಾರಿಗಳು ಕೂಡ ವಿಧಾನಸೌಧ ಆಗಿರಬಹುದು, ಶಾಸಕರ ಭವನ ಆಗಿರ್ಬೋದು, ಎಲ್ಲ ಕಡೆಯಲ್ಲೂ ಕೂಡ ದದ್ದಲವರಿಗಾಗಿ ಹುಡುಕಾಟವನ್ನು ಕೂಡ ನಡೆಸಿರ್ತಾರೆ. ಆದರೆ ದದ್ದಲವರ ಸುಳಿವು ಎಲ್ಲೂ ಕೂಡ ಸಿಕ್ಕಿರುವುದಿಲ್ಲ. ಅದಾದಮೇಲೆ 10:30 ಅವರು SIT ಕಚೇರಿಯಲ್ಲಿ ಪ್ರತ್ಯಕ್ಷವಾಗಿಬಿಡ್ತಾರೆ. ಅದಾದಮೇಲೆ ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು SIT ಅಧಿಕಾರಿಗಳು ಮಾಡ್ತಾರೆ. ಸಂಜೆ ನಂತರ ಅವರು ಹೊರಡ್ತಾರೆ. ಈಗಾಗಲೇ SIT ಅಧಿಕಾರಿಗಳು ಕೂಡ ಅವರಿಗೆ ನೋಟಿಸ್ ನೀಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಸೋಮವಾರ ನೀವು ಮತ್ತೆ ವಿಚಾರಣೆಗೆ ಹಾಜರಾಗಬೇಕು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಬೇಕು, ಈ ಪ್ರಕರಣದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಪ್ರಶ್ನೆಯನ್ನು ಮಾಡಬೇಕು ಮತ್ತು ವಿಚಾರಣೆಯನ್ನು ನೀವು ಎದುರಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಈಗ SIT ಅಧಿಕಾರಿಗಳು ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಇದುವರೆಗೂ ಕೂಡ ED ಅಧಿಕಾರಿಗಳ ಕೈಗೆ ತಗಲಾಕೊಳ್ಳದೇ ಓಡಾಡ್ತಾ ಇರುವಂಥದ್ದು ದದ್ದಲ್. ಯಾಕಂತಂದರೆ ED ಅಧಿಕಾರಿಗಳು ಈಗಾಗಲೇ ನಾಗೇಂದ್ರ ಅವರನ್ನು ಬಂಧನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ದದ್ದಲ್ಗೂ ಕೂಡ ಬಂಧನದ ಭೀತಿ ಕಾಡ್ತಾ ಇರುವಂಥದ್ದು. ಹೀಗಾಗಿಯೇ ದದ್ದಲ್ ಇದುವರೆಗೂ ಕೂಡ ED ಅಧಿಕಾರಿಗಳ ಕೈಗೆ ಸಿಗದೆ ಓಡಾಡ್ತಾ ಇರುವಂಥದ್ದು. ಇಂದು ಕೂಡ ಏನು ದದ್ದಲ್ ಮನೆ ಏನಿದೆ ಯಲಹಂಕದಲ್ಲಿ ಅಲ್ಲೂ ಕೂಡ ಪರಿಶೀಲನೆ ನಡೆಸುವಂತಹ ಕೆಲಸವನ್ನು ED ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ದದ್ದಲ್ ಸುಳಿವು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ದದ್ದಲ್ ಎಲ್ಲಿ ಅಡಗಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನು ED ಅಧಿಕಾರಿಗಳು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ನಾಗೇಂದ್ರ ಬಂಧನವಾಗಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ನನ್ನನ್ನು ಕೂಡ ಬಂಧಿಸಿ ವಿಚಾರಣೆಯನ್ನು ನಡೆಸಬಹುದು, ನಾನು ಕೂಡ ED ಅಧಿಕಾರಿಗಳಿಗೆ ಲಾಕ್ ಆಗ್ಬೋದು ಅನ್ನೋ ಭಯದಲ್ಲಿ ದದ್ದಲ್ ಅವರು ಈಗ ತಲೆಮರೆಸಿಕೊಂಡು ಓಡಾಡ್ತಾ ಇದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಇದೊಂದು ಭಾಗ. ಇನ್ನು ಸೋಮವಾರ ವಿಚಾರಣೆಗೆ ಹಾಜರಾಗಿ ಅಂತ ನೋಟಿಸನ್ನು ಕೂಡ SIT ಅಧಿಕಾರಿಗಳು ಕೊಟ್ಟಿದ್ದಾರೆ. ಸೋಮವಾರ ಏನಾದರೂ SIT ಕಚೇರಿಗೆ ಬಂದು ದದ್ದಲ್ ಅವರು ವಿಚಾರಣೆಗೆ ಹಾಜರಾದರೆ ಆ ಸಂದರ್ಭದಲ್ಲಿ ED ಅಧಿಕಾರಿಗಳು ದದ್ದಲ್ ಅವರನ್ನ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹೇಮಕುಮಾರ್, ಓಕೆ ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.